ಹಾಗಾಗಿ ಈ ಸಿನಿಮಾ 345 ದಿನ ಕಂಪ್ಲೀಟ್ ಮಾಡಿದೆ. 100 ದಿನ, 150 ದಿನ, 200 ದಿನ ಶೀಲ್ಡ್ ಇತ್ತು ಮನೇಲಿ. ಇದು ಮೊದಲನೇ ಸಿನಿಮಾ 365. ತುಂಬ ಖುಷಿ ಆಗ್ತದೆ. ಆ್ಯಂಡ್ ರಾಮ್ ಪ್ರಸಾದ್ಗೆ ನಮ್ಮ ಹುಡುಗ ಕಾರ್ತಿ ಪ್ರತಿ ಸಲಿನೂ 150 ದಿನ, 175 ದಿನ, 200 ದಿನದ್ದು ಪೋಸ್ಟರ್ಗಳು ತೋರಿಸ್ತಾನೆ. ಈ ಮನುಷ್ಯನ ಯಾಕೆ ಹುಚ್ಚಿಡ್ದಿದೆ ಅನ್ಸುತ್ತೆ, ಯಾಕೆ ಇಷ್ಟು ಮಾಡ್ತಿದ್ದಾನೆ ಅಂತ. ಇಲ್ಲ, ಪ್ರಮಾಣವಾಗ್ಲೂ ಇದೇ ಮಾತಾಡಿದ್ದೆ ನಾನು. ಆದರೆ ಒಂದು ವಿಷಯ ಅರ್ಥ ಆಯಿತು, ಅದು ಹುಚ್ಚಿಡ್ದಿರೋದು ಸಿನಿಮಾ ಮೇಲೆ, ಸಿನಿಮಾಗೋಸ್ಕರ ಒಂದು ಹುಚ್ಚುತನ ಇದೆ. ಸೊ ಅದು ಹುಚ್ಚುತನ ಇರಲಿ ಅಂತಲೇ ಕೇಳ್ತೀನಿ. ಒಳ್ಳೇದಾಗಲಿ, ನಮ್ಮಂಥ ಸಾಕಷ್ಟು ಕಲಾವಿದರುಗಳಿಗೆ ಕೆಲಸ ಕೊಡಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆ್ಯಂಡ್ ನಮ್ಮ ಕೊಡಗಿನ ಬೆಳಿಗ್ಗೆ ನಿಮ್ಮ ಮಾತಿನಲ್ಲಿ ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ರಾಮ್ ಸರ್, ನನಗೆ ಈ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯೋಗಿ, ನನಗೆ ಸಾಥ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಎಲ್ಲರ ಸಪೋರ್ಟ್ ಇದ್ದಿದ್ದ ಕಾರಣಕ್ಕೋಸ್ಕರ ನಾವಿವತ್ತು ಈ ಒಂದು 365 ಡೇಸ್ ಸೆಲೆಬ್ರೇಷನ್ ಮಾಡುವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರೋದು. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಂಗೆ ಆ್ಯಕ್ಚುಲಿ ಯೋಗಿ ಸ್ವಲ್ಪ ಹೊತ್ತು ಮುಂಚೆ ಕೇಳಿದ್ರು ಈ ಥರ ಮೊಮೆಂಟ್ ಇದೆಯಾ ಮನೇಲಿ ಅಂತ ಹೇಳ್ಬಿಟ್ರು. ಖಂಡಿತ ಇಲ್ಲ, ನಂತರ ಆ್ಯಕ್ಚುಲಿ 100 ಡೇಸ್, 150 ಡೇಸ್, 250 ಡೇಸ್ದು ಇಲ್ಲ, ಅದ್ ಇಸ್ ದ ಫಸ್ಟ್ 365 ಡೇಸ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾದಲ್ಲಿ ನನ್ನ ಜೊತೆ ಆಕ್ಟ್ ಮಾಡಿರುವಂತಹ ನನ್ನ ಎಲ್ಲಾ ಕೋ ಆಕ್ಟರ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಡೆಫಿನೆಟ್ಲಿ ನಿಮ್ಮೆಲ್ಲ ಸಪೋರ್ಟ್ ಇಂದನೇ ಈ ಒಂದು ಸಿನಿಮಾ ಸಕ್ಸಸ್ ಆಗಕ್ಕೆ ಸಾಧ್ಯ ಆಗಿತ್ತು, ಹಾಗೂ 365 ದಿನ ಕಂಪ್ಲೀಟ್ ಮಾಡಕ್ ಸಾಧ್ಯ ಆಗಿತ್ತು. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್, ಇದೇ ತರ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇರಿ. ಆ್ಯಂಡ್ ಇದೇ ತರ 365 ಡೇಸ್ ಸೆಲೆಬ್ರೇಷನ್ ನ ಮಾಡ್ತಾನೆ ಇರಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್, ನಾನು ಇವಾಗಲೇ ಸೈನ್ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಕೃಷಿತ ಅವ್ರೆ. ಅಂಡ್ ಈಸ್ಟರ್ ನೀವ್ ಹೇಳಿ, ಓಕೆ ನೀವ್ ಹೇಳಿ ಸಿನಿಮಾದ ಎಕ್ಸ್ಪೀರಿಯನ್ಸ್, ಓವರ್ ಆಲ್ ಸೆಲೆಬ್ರೇಷನ್. ಸಿನಿಮಾ ಐ ಥಿಂಕ್ ವಾಟ್ ಐ ರಿಲೇಟ್ ಟು, ನನಗೂ ಡೈರೆಕ್ಟರ್ಸ್ಗೂ ನನಗೆ ಕನೆಕ್ಟ್ ಆಗೋ ಒಂದು ಪಾಯಿಂಟ್ ಏನಂದ್ರೆ ಸಿನಿಮಾದ ಮೇಲೆ ಪ್ರೀತಿ. ನನಗೂ ಸಿನಿಮಾ ಅಂದರೆ ತುಂಬ ಇಷ್ಟ. ಆ್ಯಂಡ್ ಎಲ್ಲರೂ ಆಲ್ರೆಡಿ ಹೇಳ್ದಂಗೆ ಈ ರೇಂಜ್ಗೆ ಇಷ್ಟು ಸಿನಿಮಾ ಪ್ರೀತಿಸೋ ಮನುಷ್ಯರು ಬಹಳ ಕಮ್ಮಿ ಕಾಣಿಸ್ತಾರೆ ಇಂಡಸ್ಟ್ರಿಯಲ್ಲಿ. ಬೇರೆ ಬೇರೆ ಕಾರಣಗಳಿಗೋಸ್ಕರ ಸಿನಿಮಾಗೆ ಬಂದವ್ರು ನಾವು ನೋಡ್ತೀವಿ, ಫೇಮ್ ಗಳಿಸ್ಕೋಸ್ಕರ ಇರಲಿ ಅಥವಾ ಫಾರ್ ಮನಿ ಆರ್ ಫಾರ್ ಸಕ್ಸಸ್ ಆರ್ ಬೇರೆ ಬೇರೆ ರೀತಿ ಬೇರೆ ಬೇರೆ ಕಾರಣಗಳಿಗೋಸ್ಕರ. ಬಟ್ ಬರೀ ಸಿನಿಮಾನ ಸಿನಿಮಾ ಥರ ಪ್ರೀತಿಸಿ ಸಿನಿಮಾ ಗೆಲ್ಲಬೇಕನ್ನೋ ಆಸೆಯಲ್ಲಿ ಸಿನಿಮಾ ಮಾಡೋರು ಬಹಳ ಕಮ್ಮಿ ಕಾಣಿಸ್ಕೊಳ್ತಾರೆ ಇಂಡಸ್ಟ್ರಿಯಲ್ಲಿ. ಸೊ ಅಂತ ಒಂದು ನಿರ್ದೇಶಕರ ಜೊತೆ ಕೆಲಸ ಮಾಡಕ್ಕೆ ನಾನು ಬರೀ ಅಷ್ಟೇ ಥಾಟ್ ಅಲ್ಲಿ ಕೆಲಸ ಮಾಡಿದ್ದೆ ಬಿಟ್ರೆ ಯಾವತ್ತೂ ಸಿನಿಮಾದ ಫ್ಯೂಚರ್ ಏನಾಗುತ್ತೆ, ಸಿನಿಮಾ ಎಲ್ಲರೂ ಹೇಳ್ದಂಗೆ 365 ಡೇಸ್ ರೀಚ್ ಆಗುತ್ತೆ ಅನ್ನೋ ಊಹೆನೂ ಇರಲಿಲ್ಲ. ಸೊ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡು 365 ಡೇಸ್ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದೇ ಬಹಳ ಸಂತೋಷದ ವಿಷಯ. ಸೊ ಕಂಗ್ರ್ಯಾಚುಲೇಷನ್ಸ್ ಅನ್ನಕ್ಕೆ ಇಷ್ಟಪಡ್ತೀನಿ ಇಡೀ ತಂಡಕ್ಕೆ, ನಮ್ಮ ತಂಡದಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೆ, ಫ್ರಮ್ ದ ಟೆಕ್ನಿಷಿಯನ್ ಲೆವೆಲ್ ಕ್ರೂ, ಕಾಸ್ಟ್, ಪ್ರೊಡ್ಯೂಸರ್, ಡೈರೆಕ್ಟರ್, ಪ್ರತಿಯೊಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಡಿಸ್ಟ್ರಿಬ್ಯೂಟರ್ಸ್, ನಿಮ್ಗೆಲ್ರಿಗೂ, ಎಲ್ಲಾ ರೀತಿ ಪ್ರತ್ಯಕ್ಷ ಪರೋಕ್ಷ ರೀತಿಗಳಲ್ಲಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಹೃದಯ ದಾಳದಿಂದ ಕಂಗ್ರ್ಯಾಚುಲೇಷನ್ಸ್ ಅಂತ, ಥ್ಯಾಂಕ್ ಯು ಅಂತ. ಇದೇ ತಂಡ ಈ ತರ ಇನ್ನೆಷ್ಟೋ ಸಿನಿಮಾಗಳು ಮಾಡಲಿ, ನಾವೆಲ್ಲರೂ ಸೇರಿ ಇನ್ ಹಲವಾರು ಸಿನಿಮಾಗಳು ಮಾಡೋಣ, ಅವೆಲ್ಲ ಸಕ್ಸಸ್ಫುಲ್ ಆಗಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ನಿಮ್ಮ ಮುದ್ದಾದ ಧ್ವನಿಯನ್ನ ಕೇಳುವುದೇ ಚೆಂದ.